ಎಷ್ಟು ದಿವಸ ಅಂತ ನಾವ್ ಈ ತರ ಕದ್ದು ಪ್ರೀತಿಸೋದು? ಯಾರು ಕದ್ದು ಪ್ರೀತಿಸ್ತಿದ್ದಾರೆ? ನಾವು ನಿಜವಾಗ್ಲೂ ಪ್ರೀತಿಸ್ತಾ ಇದ್ದೇವೆ, ಅದು ಪಬ್ಲಿಕ್ ನಲ್ಲಿ. ನಿಮ್ ತಮಾಷೆ ಸಾಕು, ನೋಡಿದ್ರೆ ಏನನ್ಕೋತಾರೆ? ಏನಂತಾರೆ? ಆಹಾ, ಜೋಡಿ ಎಷ್ಟು ಚೆನ್ನಾಗಿದೆ ಅಂತಾರೆ. ಹೌದಾ? ಇದೇ ಕೊನೆ, ನಿಮ್ಮನ್ನ ನೋಡೋದು, ನಿಮ್ಮ ಹತ್ರ ಮಾತಾಡೋದು. ಅರೆ, ಯಾಕಂತ ದೊಡ್ಡ ಶಿಕ್ಷೆ? ಏನಾಯ್ತು? ಮದ್ವೆಗೆ ಮುಂಚೆ ಈಗೆಲ್ಲ ಓಡಾಡ್ಬಾರ್ದು. ರಾಧಾ, ನಾನು ಹೇಳೋದು ನೀನು ಅರ್ಥ ಮಾಡ್ಕೊಳ್ಳೋದಿಲ್ಲ. ಮದುವೆ ಮಾಡ್ಕೊಂಡ್ರೆ ಮದುವೆ ಮಾಡ್ಕೊಂಡ್ರೆ ಅದೊಂಥರ ಇಂಟೆಲಿಜೆಂಟ್, ಜೈಲ್ ಇದ್ದಾಗೆ. ಇಟ್ಸ್ ಲೈಕ್ ಪ್ರಿಸನ್. ನಿನ್ಗೂ ಜೈಲ್ ಇದ್ದಾಗೆ, ನನ್ಗೂ ಜೈಲ್ ಇದ್ದಾಗೆ. ಅದಕ್ಕೊಂದು ಕೆಲಸ ಮಾಡೋಣ, ಎಲ್ಲಾರ್ದು ಮದುವೆ ಆದ್ಮೇಲೆ ಲಾಸ್ಟ್ ಅಲ್ಲಿ ಇದನ್ನು ನಾವ್ ಇಬ್ರು ಮದುವೆ ಮಾಡ್ಕೊಳ್ಳೋಣ. ಅಲ್ಲಿವರೆಗೂ ಹೀಗೆ ಸುತ್ತಾಡೋಣ. ನೋಡಿ, ಇದೆಲ್ಲ ನಾನು ಗೊತ್ತಿಲ್ಲ. ನೀವ್ ಇವತ್ತ ನಿಮ್ ಮನೆಗೆ ಹೋಗಿ. ಮನೆಗೆ ಹೋಗಿ? ನಮ್ ಮದುವೆ ವಿಷಯನ? ಮದುವೆ ವಿಷಯನ? ನಿಮ್ ತಂದೆ ಹತ್ರ ಮಾತಾಡಿ. ಓಕೆ. ಏನಂತೀರಾ? ಅರೆ, ಯಾಕ್ರಿ ಅಲ್ಲಿ ಹೋಗ್ಬಿಟ್ರಿ? ಹೌದು, ನಾನೇ ಇಲ್ಲಿಗೆ ಬಂದೆ. ಹಾ, ನಮ್ ಮದುವೆ ವಿಷಯನ ನಮ್ ತಂದೆ ಹತ್ರ ಮಾತಾಡೋ ಅಂತ ಹೇಳಿದೆ ನೋಡು, ನನಗೆ ಗೊತ್ತಿಲ್ಲೇನ ಇಲ್ಲಿ ಬಂದ್ಬಿಟ್ಟೆ. ನಿಮ್ ತಂದೆ ಅಂದ್ರೆ ಭಯನ? ಭಯ ಅಲ್ಲ, ಭಕ್ತಿ. ಭಕ್ತಿ? ಒಂದ್ ಕೆಲಸ ಮಾಡು, ನಮ್ಮ ಮದುವೆ ವಿಷಯನ ನಿಮ್ ತಂದೆ ಹತ್ರ ನೀವ್ ಮಾತಾಡು. ಅರೆ, ನೀನೇ ಕಲ್ಲೋದೆ? ಓಹೋ, ನಿನ್ಗೂ ನಿಮ್ ತಂದೆ ಕಂಡ್ರೆ ಭಕ್ತಿನಾ? ಭಕ್ತಿ ಅಲ್ಲ ರೀ, ಭಯ. ಅದೇ ನಮ್ ಕೇಸ್. ನಮ್ಮಪ್ಪ ಪಬ್ಲಿಕ್ ಪ್ರಾಸಿಕ್ಯೂಟರ್. ಅಯ್ಯಯ್ಯೋ, ನಾನು ಅವ್ರ ಹತ್ರ ಮಾತಾಡಲ್ಲ. ಓಯ್, ನಿಮ್ ತಂದೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆದ್ರೆ ನಮ್ಮಪ್ಪ ಜಡ್ಜು. ಕೋರ್ಟ್ ಅಲ್ಲಿ ನಿಮ್ ತಂದೆ ನಿಂತ್ಕೊಂಡು ಮಾತಾಡಿದ್ರೆ ನಮ್ಮಪ್ಪ ಕೂತ್ಕೊಂಡು ಕೇಳ್ತಾರೆ, ಗೊತ್ತಾ? ನೀವು ಕೋರ್ಟ್ ನಲ್ಲಿ ವಾದ ಮಾಡ್ತಿರಲ್ಲ, ಹಾಗೆ ಮನೆಯಲ್ಲಿ ವಾದ ಮಾಡಿ ಅಷ್ಟೇ. ಕೋರ್ಟ್ ಅಲ್ಲಿ ಎಷ್ಟು ಬೇಕಾದ್ರೂ ಮಾತಾಡ್ತೀನಿ, ಅದೇ ಮನೆಗೆ ಹೋಗಿ ಕೋರ್ಟ್ ಬಿಚ್ಚಿದ್ಮೇಲೆ ಅಷ್ಟೇ. ನೀನ್ ಡಾಕ್ಟರ್ ತಾನೆ, ಎಷ್ಟೊಂದು ಕೇಸ್ ನ ಆಪರೇಟ್ ಮಾಡಿದ್ಯಾ, ಏನಾದ್ರೂ ಐಡಿಯಾ ಕೊಡು. ಹಾಸ್ಪಿಟಲ್ ಅಲ್ಲಿ ಟ್ರೀಟ್ ಮಾಡ್ತೀನಿ, ಆದ್ರೆ ಈ ವಿಷಯದಲ್ಲಿ ಝೀರೋ. ರೀ, ನೀವು ಕ್ರಿಮಿನಲ್ ಲಾಯರ್ ತಾನೆ, ನೀವೇ ಒಂದು ಐಡಿಯಾ ಕೊಡಿ ನೋಡೋಣ. ನಾನು ಕ್ರಿಮಿನಲ್ ಲಾಯರ್ ಅನ್ನೋ ನಿಜ, ಆದ್ರೆ ಮ್ಯಾಟ್ರಿಮೋನಿಯಲ್ ಲಾಯರ್ ಅಲ್ವೇ? ಲವ್ ರೊಮ್ಯಾನ್ಸ್ ಅಷ್ಟರಲ್ಲ ಇದ್ರೆ ಚಂದ, ಮದುವೆ ನಮ್ಮಪ್ಪ ಇದೆಲ್ಲ ಬಹಳ ಕಷ್ಟ. ಹಾ, ಡೈವೋರ್ಸ್ ಕೇಸ್ ಬೇಕಾದ್ರೆ ಈಸಿಯಾಗಿ ಅಟೆಂಡ್ ಮಾಡ್ತೀನಿ. ಡೈವೋರ್ಸ್ ಕೇಸ್ ಅಟೆಂಡ್ ಮಾಡ್ತೀರಾ? ಹಾ, ಈಗ ನನಗೊಂದು ಐಡಿಯಾ ಬಂತು. ಏನು? ನಾವು ಲವ್ ಮಾಡೋದು ಬಿಟ್ಟು ಹೀಗ್ಲೇ ಸೆಪರೇಟ್ ಆಗೋಣ. ಏನ್ ಹೇಳ್ತಾ ಇದ್ದೀನಿ, ಬುದ್ಧಿ ಇದೆಯಾ ನಿನ್ಗೆ? ಹಾಕ್ತೀನಿ ನೋಡು, ನಾನು ಎಷ್ಟೊಂದು ಕಷ್ಟಪಟ್ಟು ಲವ್ ಮಾಡಿದ್ದೀನಿ, ಏನೋ ಕನಸುಗಳೆಲ್ಲ ನೋಡಿದ್ದೀನಿ, ಅದನ್ನೆಲ್ಲ ಬಿಟ್ಟು ಸಪರೇಟ್ ಆಗ್ಬಿಡದ? ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ನೋಡು. ಇಂಥ ತರಲ ಐಡಿಯಾ ಎಲ್ಲ ಕೊಡ್ಬೇಡ. ನನಗೆ ಯಾವ ಐಡಿಯಾನು ಬರ್ತಾ ಇಲ್ಲ ರೀ. ಯೋಚನೆ ಮಾಡಿದ್ರೆ ತಾನಾಗ್ ಬರುತ್ತೆ. ನೀನು ಯೋಚನೆ ಮಾಡು, ನಾನು ಯೋಚನೆ ಮಾಡ್ತೀನಿ. ಕೂತ್ಕೊಂಡು ಯೋಚನೆ ಮಾಡ್ಬೇಡ, ಓಡಾಡ್ಕೊಂಡು ಯೋಚನೆ ಮಾಡು. ಸಿಕ್ತ? ಯಾರು? ಆಪತ್ ಬಾಂಧವ. ಆಪತ್ ಬಾಂಧವ? ನನ್ ಭಾಮ ಇದ, ನಿಮ್ ಅಣ್ಣ. ಅವನ್ ಹಿಡಿದ್ರೆ ಅವನ್ ನಮ್ಮಿಬ್ರಿಗೂ ಬೇಗ ಬೇಡಿ ಹಾಕಿಸ್ಬಿಡ್ತಾನೆ. ಬೇಡಿನ ಮದ್ವೆ ಬೇಡಿ, ಡಾರ್ಲಿಂಗ್ ಮದ್ವೆ ಬೇಡಿ. ಯಾರ್ಗಪ್ಪ ಮದ್ವೆ ಬೇಡಿ? ಅರೆ ಮೂರ್ತಿ ಅಣ್ಣ, ಇವ್ ಯಾವಾಗ ಬಂದ್ರಿ? ಇಕ್ತಾನೆ. ಅದೇನೋ ಮದ್ವೆ ಬೇಡಿ ಅಂತಿದ್ಯಲ್ಲ. ಮದ್ವೆ ಬೇಡಿ? ಹಾ, ಮದ್ವೆ ಬೇಡಿ. ಅದೇ ಮದ್ವೆ ಬೇಡಿ, ಬಿಡುಗಡೆ ಬೇಡಿ. ಯಾವ ಕೇಸು? ಡಿಸ್ಕಷನ್. ಇವರು ಲಾಯರ್ ರಾಧಾ, ಡಾಕ್ಟರ್. ಓ ಐ ಆಮ್ ಸಾರಿ, ಡಾಕ್ಟರ್ ಲಾಯರ್ ರಾಧಾ. ಓ ಐ ಆಮ್ ಸಾರಿ, ಲಾಯರ್ ಡಾಕ್ಟರ್. ಯಾವ್ದೋ ಒಂದು ಕೇಸು ಡಿಸ್ಕಷನ್. ಅದು ಚೇಂಬರ್ ಮಾಡ್ಬೋದಾಗಿತ್ತಲ್ಲ. ಹಾ, ಚೇಂಬರ್. ಅದೇ ಇವರು ಡಾಕ್ಟರ್ ನೋಡಿ, ಅದು ಔಟ್ಡೋರು, ನೇಚರ್, ಪ್ರಕೃತಿ. ಸೊ ಮೂರ್ತಿ ಅಣ್ಣ, ನಾ ಬರಲಾ? ಅದೇ ಕೋರ್ಟ್ಗೆ. ಕೋರ್ಟು? ಕೋರ್ಟ್ ಮುಗಿದೋಯ್ತಲ್ಲ. ಹಾ, ಅದೇ ಕೋರ್ಟ್ ಮುಗಿದೋಯ್ತಲ್ಲ. ಮನೆ ಮನೆ ಅಲ್ದಿದ್ರೆ ಕೋರ್ಟು, ಕೋರ್ಟ್ ಅಲ್ದಿದ್ರೆ ಮನೆ. ನಾಳೆ ಈ ಕೇಸ್ನ ಡಿಸ್ಕಸ್ ಮಾಡೋಣ, ಆದ್ರೆ ಈ ಲೊಕೇಶನ್ ಬೇಡ, ಬೇರೆ ಲೊಕೇಶನ್. ಬರ್ತೀನಿ ಮೂರ್ತಿ ಅಣ್ಣ. ಬಾಯ್ ಬಾಯ್.